ವಿವರಣೆ ಮತ್ತೆ ಆಮೇಲೆ ಅಂತ ಹೇಳಿದೆ. ಅದರ ಪ್ರಕಾಶ ಯಾವುದು? ನೂರ ಮೂರು. ನೂರ ಮೂರು ಪ್ರಕಾಶ, ನೂರ ಮೂರು ನ್ಯಾಯ. ಇದು ಚಂದ್ರಿಕಾಯ ಪ್ರಕಾಶ ಆಗಲಿ. ನೂರ ಇಪ್ಪತ್ತನೇ ಪೇಜಿಗೆ ಕೇಚಿತ್ತು. ಈಗ ರಾಮಾನುಜ ಮತ ವಿಮರ್ಶೆ ಕೇಚಿತ್ತು ಅಲ್ಲಿಗೆ ಅನ್ವಯ. ಸಿದ್ಧಾಂತ ಇತ್ಯಾಹು ಅಂತ ಅಲ್ಲಿಗೆ ಕೇಚಿತ್ತು ವೃದ್ಧ ವ್ಯವಹಾರೇಣ ಕಾರ್ಯೇವ ಶಬ್ದಾನಾಂ ವ್ಯುತ್ಪನ್ನತೆಯ ಸಿದ್ಧೇ ಬ್ರಹ್ಮಣಿ ವೇದಾಂತಾನಾಂ ಅಪ್ರಾಮಾಣ್ಯ ವಿಚಾರಃ ನ ಆರಂಭಣೀಯಃ ಇತಿ ಪ್ರಾಪ್ತೇ ಅಂಬಾತಾತಾದೀನ್ ಅಂಗುಲ್ಯ ನಿರ್ದಿಶ್ಯ ಅಂಬಾತಾತಾದಿಶಬ್ದೇಷು ಪ್ರಯುಕ್ತೇಷು ಬಾಲಾನಾಂ ತೇಷು ತಚ್ಛಬ್ದಾನಾಂ ಪ್ರಥಮ ವ್ಯುತ್ಪತ್ತಿ ದರ್ಶನಾತ್ ಬ್ರಹ್ಮಣಿ ವೇದಾಂತಾನಾಂ ಪ್ರಾಮಾಣ್ಯ ಸಂಭವಾತ್ ತದ್ವಿಚಾರಃ ಆರಬ್ಧವ್ಯಃ ಇತಿ ಸಿದ್ಧಾಂತಃ ಇತ್ಯಾಹುಹು. ನೂರ ಇಪ್ಪತ್ಮೂರು. ಅಥ ತತ್ರ ಬ್ರೂಮಃ, ತತ್ರ ಬ್ರೂಮಃ ಅಥ ಕರ್ಮ ವಿಚಾರಾನಂತರಂ. ಅಥ ಕರ್ಮಣಾಂ ವಿಚಾರಿತತ್ವಾದೇವ ಬ್ರಹ್ಮ ವಿಚಾರಃ ಕರ್ತವ್ಯಃ ಇತಿ ತವ ಸೂತ್ರಾರ್ಥಃ. ಅಲ್ಲಿ ತನಕ ಒಂದು ವಾಕ್ಯ ಬಂದ. ಇಲ್ಲಿ ಮೊದಲಿಗೆ ಈ ವಾಕ್ಯ ವೃಂದವನ್ನ ನಾವು ಅರ್ಥೈಸುವ ಮೊದಲು ಸಾಮಾನ್ಯವಾಗಿ ಸಾಮಾನ್ಯ ಜನರ ಸಲುವಾಗಿ ಮೂರು ಪದಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿ ಪ್ರಯೋಜಕ ವೃದ್ಧ, ಪ್ರಯೋಜ್ಯ ವೃದ್ಧ, ವಿತ್ವಿತ್ಸು ಬಾಲ ಅಂತ. ಈ ಪ್ರಯೋಜಕ ವೃದ್ಧ ಅಂತಂದ್ರೆ ಗಾಮಾನಯ ಇತ್ಯಾದಿ ವಾಕ್ಯವನ್ನು ಪ್ರಯೋಗಿಸುವಂತಹ ವ್ಯಕ್ತಿ, ಅವರನ್ನ ಪ್ರಯೋಜಕ ವೃದ್ಧ ಅಂತಾರೆ. ಪ್ರಯೋಜ್ಯ ವೃದ್ಧ ವೃದ್ಧ ಅಂತಂದ್ರೆ ಗವಾನಯನ ಕರ್ತ ಯಾರಿದ್ದಾರೆ ಅವನನ್ನ ಪ್ರಯೋಜಕ ವೃದ್ಧ ಅಂತ. ವಿತ್ವಿತ್ಸು ಬಾಲ ಅಂದ್ರೆ ತೊಡಗುವವನು ಪ್ರಯೋಜ್ಯ ವೃದ್ಧ. ವಿತ್ವಿತ್ಸು ಬಾಲ ಅಂತಂದ್ರೆ ನೋಡುವವನು ಅಥವಾ ಶಾಸ್ತ್ರಜ್ಞಾನವನ್ನು ಅಪೇಕ್ಷಿಸುವಂತಹ ಬಾಲಕ ಯಾವನಿದ್ದಾನೆ ಅವನು ವಿತ್ವಿತ್ಸು ಬಾಲ ಅಂತಾರೆ. ಈಗ ಪ್ರಕೃತ ಕೇಚಿತ್ತು ವೃದ್ಧ ವ್ಯವಹಾರೇಣ ಕಾರ್ಯೇವ ಶಬ್ದಾನಾಂ ವ್ಯುತ್ಪನ್ನತೆಯ ಸಿದ್ಧೇ ಬ್ರಹ್ಮಣಿ ವೇದಾಂತಾನಾಂ ಅಪ್ರಾಮಾಣ್ಯ. ವೃದ್ಧ ವ್ಯವಹಾರ ಪ್ರಯೋಜಕ ವೃದ್ಧ ವೃದ್ಧ ವ್ಯವಹಾರ ಅಂದ್ರೆ ಯಾವುದು? ಪ್ರಯೋಜಕ ವೃದ್ಧ ವ್ಯವಹಾರದಿಂದ ಕಾರ್ಯೇವ ಸಾಧಿಸಬೇಕಾದಂತಹ ಕಾರ್ಯದಲ್ಲೇನೆ ಶಬ್ದಗಳಿಗೆ ಶಕ್ತಿ ಜ್ಞಾನ ಅನ್ನುವಂತಹದ್ದು ಇದೆ. ಶಕ್ತಿ ಜ್ಞಾನವಾಗೋದ್ರಿಂದ ಸಿದ್ಧೇ ಬ್ರಹ್ಮಣಿ ವೇದಾಂತಾನಾಂ ಅಪ್ರಾಮಾಣ್ಯ. ಸಿದ್ಧನಾದಂತಹ ಬ್ರಹ್ಮನಲ್ಲಿ ವೇದಾಂತಗಳಿಗೆ ಪ್ರಾಮಾಣ್ಯ ಇಲ್ಲದಿರುವುದರಿಂದ ಅಪ್ರಾಮಾಣ್ಯ ವಿಚಾರ ನ ಆರಂಭಣೀಯ. ಯಾವ ವಿಚಾರ? ವೇದಾಂತ ವಿಚಾರ ನ ಆರಂಭಣೀಯ ಇತಿ ಪ್ರಾಪ್ತೆ. ಈ ರೀತಿಯಾಗಿ ಪೂರ್ವಪಕ್ಷವು ಪ್ರಾಪ್ತವಾಗುತ್ತಿರಡು. ಅಂಬಾತಾತಾದೀನ್ ಅಂಗುಲ್ಯ ನಿರ್ದಿಶ್ಯ ಅಂಬಾತಾತಾದಿ ಶಬ್ದೇಶು ಪ್ರಯುಕ್ತೇಶು ಬಾಲಾನಾಂ ತೇಷು ತಚ್ಛಬ್ದಾನಾಂ ಪ್ರಥಮ ವ್ಯುತ್ಪತ್ತಿ ದರ್ಶನಾತ್ ಬ್ರಹ್ಮಣಿ ವೇದಾಂತಾನಾಂ ಪ್ರಾಮಾಣ್ಯ ಸಂಭವಾತ್ ತದ್ವಿಚಾರ ಆರಬ್ಧವ್ಯಃ ಇತಿ ಸಿದ್ಧಾಂತಃ ಇತ್ಯಾಹು ಅಂತ. ಈಗ ಅದನ್ನ ಆ ದೊಡ್ಡ ವಾಕ್ಯವನ್ನ ಸ್ವಲ್ಪ ಸ್ವಲ್ಪ ತುಂಡು ಮಾಡೋಣ. ಅಂಬಾತಾತಾದೀನ್ ಅಂಗುಲ್ಯ ನಿರ್ದಿಶ್ಯ, ಅಂಬಾತಾತಾದಿಗಳನ್ನ ಬೆರಳು ಮಾಡಿ ತೋರಿಸಿ ಅಂಬಾತಾತಾದಿ ಶಬ್ದೇಶು ಪ್ರಯುಕ್ತೇಶು ಅಂಬಾತಾತಾದಿ ಶಬ್ದಗಳು ಪ್ರಯೋಗ ಮಾಡುತ್ತಿರಲು ಬಾಲಾನಾಂ ತೇಷು ಬಾಲಕರುಗಳಿಗೆ
ಅಂಬಾದಾದಾದಿಗಳಲ್ಲಿ ತಚ್ಛಬ್ದಾನ ಅಂಬಾದಾದಾದಿ ಶಬ್ದಾನ ಪ್ರಥಮ ವ್ಯುತ್ಪತ್ತಿ ದರ್ಶನ ಅಂದ್ರೆ ಮೊದಲು ಶಕ್ತಿ ಜ್ಞಾನ ಆಗೋದು ಕಂಡು ಬಂದಿದೆ. ಅದರಿಂದ ಬ್ರಹ್ಮಣಿ ವೇದಾಂತ ಪ್ರಾಮಾಣ್ಯ ಸಂಭವ, ಬ್ರಹ್ಮನಲ್ಲಿ ಬ್ರಹ್ಮನ ಬ್ರಹ್ಮ ವಿಷಯದಲ್ಲಿ ವೇದಾಂತಗಳಿಗೆ ಪ್ರಾಮಾಣ್ಯ ಅಂಬುದು ಸಂಭವಿಸುತ್ತೆ. ಅದರಿಂದ ತದ್ವಿಚಾರ ಅಂತಂದ್ರೆ ವೇದಾಂತ ವಿಚಾರವು ಆರಂಭವ್ಯ, ಆರಂಭಿಸಲು ಯೋಗ್ಯವೇ ಯೋಗ್ಯ ಎಂಬುದಾಗಿ ಸಿದ್ಧಾಂತ ಇತ್ಯಾಹು ಕೇಚಿತಾಹು. ಅಲ್ಲಿಯೂ ಕೂಡ ವ್ಯುತ್ಪತ್ತಿ ಎಂಬುದು ಕಂಡು ಬಂದಿದೆ. ಆದ್ದರಿಂದ ಬ್ರಹ್ಮ ಸಿದ್ಧನಾಗಿದ್ದರೂ ಕೂಡ ಪ್ರಾಮಾಣ್ಯ ಇದೆ. ಆದ್ದರಿಂದ ವೇದಾಂತ ವಿಚಾರ ಕರ್ತವ್ಯ. ಇನ್ನ 123ನೇ ಪೇಜ್ ತತ್ರ ಬ್ರೂಮ ಅಥ. ಈಗ ಪ್ರಥಮ ಸೂತ್ರವನ್ನ ರಾಮಾನುಜ ಮತರ ಪ್ರಕಾರವಾಗಿ ಪ್ರಥಮ ಸೂತ್ರದ ಅಲ್ಲಿರುವಂತಹ ಪದಗಳಿಗೆ ಅರ್ಥವನ್ನು ಹೇಳ್ತಾರೆ. ಅಥ ಕರ್ಮ ವಿಚಾರ ಅನಂತರಂ, ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಕರ್ಮದ ಬಗ್ಗೆ ವಿಚಾರ ಮಾಡಲಾಗಿದೆ. ಅಥ ಅಂತಂದ್ರೆ ಅನಂತರ ಅಂತ, ಎದನಂತರ ಕರ್ಮ ವಿಚಾರ ಅನಂತರ. ಅತಃ ನಾವು ಮೋಕ್ಷಕ್ಕೆ ಪ್ರಸದ್ಭಾವ ಅಂತ ಅಲ್ಲಿ ಹೇಳ್ತೀವಿ. ಇಲ್ಲಿ ಕರ್ಮಣಾಂ ವಿಚಾರಿ ತತ್ವಾದೇವ, ಕರ್ಮಗಳೆಲ್ಲವೂ ಕೂಡ ಅಲ್ಲಿ ಎಲ್ಲಿ ಕರ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ವಿಚಾರಿಸಲ್ಪಟ್ಟಿದೆ. ಆದ್ದರಿಂದ ಇನ್ನೇನ್ ಮಾಡ್ಬೇಕು, ಬ್ರಹ್ಮ ವಿಚಾರ ಕರ್ತವ್ಯ, ಬ್ರಹ್ಮ ವಿಚಾರ ಬ್ರಹ್ಮ ವಿಷೇಕ ಮಾಡ್ಬೇಕು. ಇದು ಹಿ ತವ ಸೂತ್ರಾರ್ಥ, ಈ ರೀತಿ ಆಗಲ್ವೇ ನಿಮ್ಮ ಸೂತ್ರಾರ್ಥ ಅಂತ ಚಂದ್ರಿಕಾಚಾರ್ಯರು ಪ್ರಶ್ನೆ ಮಾಡ್ತಾರೆ. ಈಗ ಇದಕ್ಕೆ ಸಂಬಂಧಪಟ್ಟ ಈ ವಾಕ್ಯವೃದ್ಧಕ್ಕೆ ಸಂಬಂಧಪಟ್ಟ ಪ್ರಕಾಶಾದಿ ವ್ಯಾಖ್ಯಾನಗಳು. ರಾಮಾನುಜೀಯ ಮತಮಿ ಅನೂದ್ಯ ನಿರಾಚಸ್ತೆ ಕೇ ಚಿತ್ತು ಇತಿ. ಯಥ ಮಾಮತಿ ಮತವನ್ನ ಅನುವಾದ ಮಾಡಿ ನಿರಾಕರಣ ಮಾಡಿದ್ರೋ ಅದರಂತೆ ರಾಮಾನು ಮತವನ್ನು ಕೂಡ ಅನುವಾದ ಮಾಡಿ ನಿರಾಕರಣ ಮಾಡ್ತಾರೆ ಕೇ ಚಿತ್ತು ಇತ್ಯಾದಿ ವಾಕ್ಯದಿಂದ. ಕೇ ಚಿತ್ತು ವೃದ್ಧ ವ್ಯವಹಾರೇಣ ಕಾರ್ಯೇವ ಶಬ್ದಾನಾಂ ಉತ್ಪನ್ನತೆಯ ಇತ್ಯಾದಿ ವಾಕ್ಯಗಳಿಂದ. ವೃದ್ಧ ವ್ಯವಹಾರ ಅನ್ಯೇನ ಶಬ್ದಾನಾಂ ಆದೋ ವ್ಯುತ್ಪತ್ಯಭಾವ. ವೃದ್ಧ ವ್ಯವಹಾರಕ್ಕಿಂತ ಭಿನ್ನವಾದಂತಹ ಬೇರೆ ಇದರಿಂದ ಅಂದ್ರೆ ಪ್ರಯೋಜಕ ವೃದ್ಧ ವ್ಯವಹಾರಕ್ಕಿಂತ ಭಿನ್ನವಾದಂತಹ ಶಬ್ದಗಳಿಗೆ ಮೊದಲು ಶಕ್ತಿ ಜ್ಞಾನ ಅಂಬುದು ಆಗೋದಿಲ್ಲ. ವೃದ್ಧೇನ ಚ ಪ್ರಯೋಜಕ ವೃದ್ಧನಿಂದ ಆದರೂ ಕಾಮಾನಯ ಇತಿ ವಾಕ್ಯ ಪ್ರಯುಕ್ತಿ. ಪ್ರಯೋಜ್ಯ ವೃದ್ಧೇನ ಚ ಭವ್ಯಾಂ ಅನಿತಾಯಾಂ ಭವ್ಯಾನೀತಾಯಾಂ ಪಾರ್ಶ್ವಸ್ಥ ಬಾಲ. ಏನಂತ ಪ್ರಯೋಜಕ ವೃದ್ಧನಿಂದ ಗಾಮಾನಯ ಎಂಬುದಾಗಿ ಒಂದು ವಾಕ್ಯ ಪ್ರಯೋಗ ಮಾಡಲಾಗುತ್ತೆ. ಪ್ರಯೋಜ್ಯ ವೃದ್ಧನಾದಂತಹ ಅಂದ್ರೆ ಗವಾನಯನ ಕರ್ತ, ಅವನಿಂದ ಗೋವನ್ನ ತಗೊಂಡ್ ಬರುತ್ತಿರಲು ಪಕ್ಕದಲ್ಲಿರ್ತ ಕೊಟ್ಟಿಗೆಯಿಂದ ತರುತ್ತಿರಲು ಪಕ್ಕದಲ್ಲಿರ್ತಕ್ಕಂತಹ ಬಾಲಕನಿಗೆ ಗವಾನ ಅಲ್ಲಿ ಒಂದು ರೀತಿ ಅವನಿಗೆ ಒಂದು ಅಲ್ಲಿ ಅನುಮಾನವನ್ನು ಮಾಡ್ತಾನೆ. ಏನಂತ ಗವಾನಯನ ಪ್ರವೃತ್ತಿ ಜ್ಞಾನಪೂರ್ವ ಪ್ರವೃತ್ತಿ ಮತ್ ಪ್ರವೃತ್ತಿ ವತ್. ಇಲ್ಲಿ ಈ ಅನುಮಾನದಲ್ಲಿ ಪಕ್ಷ ಗವಾನವನ ಪ್ರವೃತ್ತಿ ಎಂಬುವ ಪಕ್ಷ ಜ್ಞಾನಪೂರ್ವತ್ವ ಸಾಧ್ಯ, ಪ್ರವೃತ್ತಿತ್ವ ಎಂಬುದು ಪ್ರಯೋಜ್ಯ ವೃದ್ಧನ ಪ್ರವೃತ್ತಿ ಅದು ಜ್ಞಾನಪೂರ್ವಕವಾದದ್ದು. ಯಾಕೆಂದ್ರೆ ಅದು ಪ್ರವೃತ್ತಿ ಆದ್ರಿಂದ ಅದರಲ್ಲಿ ಪ್ರವೃತ್ತಿತ್ವ ಇರೋಣದ್ರಿಂದ ನನ್ನ ಪ್ರವೃತ್ತಿಯಂತೆ ಅಂತ ಈ ರೀತಿಯ ಒಂದು ಅನುಮಾನನ ಅವನು ತಿಳಿತಾನೆ. ಜ್ಞಾನಂಚ ಸಹೇತುಕಂ, ಜ್ಞಾನವಾದರೂ ಕೂಡ ಹೇತು ಸಹಿತವಾದದ್ದು. ಅನ್ಯಸ್ಯ ಹೇತು ಅದರ್ಶನ ಯಾವುದು, ಆದ್ದರಿಂದ ಬೇರೆ ಯಾವುದು ಇಲ್ಲಿ ಹೇತು ಇಲ್ಲ. ಆದ್ದರಿಂದ ವಾಕ್ಯಮೇವ ಹೇತುತ್ವೇನ ಗೃಹೀತ್ವ ಗಾಮಾನೆಯ ಅಂಬುವಂತಹ ಪ್ರಯೋಜಕ ವೃದ್ಧನ ವಾಕ್ಯವನ್ನೇ ಹೇತು ಎಂಬುದಾಗಿ ಗ್ರಹಿಸಿ ತಿಳಿದು ಪಶ್ಚಾತ್ ಆವಾಭೋ ದ್ವಾಪಕ್ರಮೇಣ ಕಾರ್ಯೇವ ಶಬ್ದಾನ ವ್ಯುತ್ಪತ್ತಿ ಪ್ರತ್ಯೇಕಿ. ಅನಂತರದಲ್ಲಿ ತಗೊಂಡು ಬರೋದು ಮತ್ತೆ ತಗೊಂಡು ಹೋಗೋದು, ಈ ಕ್ರಮದಿಂದ ಕಾರ್ಯದಲ್ಲೇನೆ ಶಬ್ದಗಳಿಗೆ ವ್ಯುತ್ಪತ್ತಿ ಅಂದ್ರೆ ಶಕ್ತಿ ಜ್ಞಾನವನ್ನ ತಿಳಿತಾನೆ. ಯಾರು ಪಾರ್ಶ್ವಸ್ಥ ಬಾಲ, ಪಾರ್ಶ್ವಸ್ಥ ಬಾಲ
كاريه واجانام برامانم إذا كاريه واجانام برامانم برمتو سيدة روكوميتي برمنا روكودا سيدة روكوميتي إذا كارنكا سيدة بيتبتي بهاوي سيدة 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 لأنه يكرم بالانا برثم كاريه ويتبتكرانا بالكريجي مطمدلجي كاريه ليني شكتيكيانا موضوع 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 كنتو سيدي ابا 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 سيدي ماتا بيترادين أنغوليا نيرديشا تاي تندعي غلنا بيرد ماذي تورسي ಇಯಂತೆ ಅಂಬಾ ಇವಳು ನಿನ್ನ ತಾಯಿ ಅಯಂತೆ ತಾತಃ ಇವನು ನಿನ್ನ ತಂದೆ ಎಂಬುದಾಗಿ ಅಂಬಾ ತಾತಾದಿ ಶಬ್ದೇಶು ಕೇನಚಿತ್ ಆಪ್ತೇನ ಪ್ರಯುಕ್ತೇಶು ಸತ್ಸು ಅಲ್ಲಿ ಕೇನಚಿತ್ ಆಪ್ತೇನ ಅಂಬಾ ತಾತಾದಿ ಶಬ್ದೇಶು ಪ್ರಯುಕ್ತೇಶು ಸತ್ಸು ಅಂತ ಅನ್ವಯ ಕ್ರಮ ಯಾವುದೋ ಒಬ್ಬ ಆಪ್ತನಿಂದ ಅಂಬಾ ತಾತಾದಿ ಶಬ್ದಗಳು ಪ್ರಯೋಗ ಮಾಡುತ್ತಿರಲು ತತ್ರ ಅಂದ್ರೆ ಅಂಬಾ ತಾತಾದಿಶು ತೇಷಾಂ ಶಬ್ದಾನಾಂ ಪ್ರಕಾರ ಅಪರಾಧ ಇಜ್ಜತೆ ನೈ ಇಜ್ಜತೆ ಅಂತ ಸಮಸ್ತ ಲೋಕ ವಿದಿತವಾದಂತ ಶಬ್ದಾರ್ಥ ಸಂಬಂಧ ಅವಧಾರಣ ಪ್ರಕಾರ ಅಂಬೋದು ಅಲ್ಲಿ ಹಾಕೋದಕ್ಕೆ ಆಗೋದಿಲ್ಲ ಅತಃ ಬ್ರಹ್ಮಣಿ ಸಿದ್ಧರೂಪೇಪಿ ಬೋಧಂ ಆಪಾದಯಿತುಂ ಶಕ್ತಃ ವೇದಾಂತಃ ಇತಿ ವಿಚಾರ ಶಾಸ್ತ್ರಮಿದಂ ಆರಭ್ಯಮೇವ ಆದ್ದರಿಂದ ಸಿದ್ಧನಾಗಿದ್ದರೂ ಕೂಡ ಬ್ರಹ್ಮ ಅವನನ್ನು ಬೋಧಿಸಲು ಶಕ್ತವಾಗಿವೆ ಎಂಬುದಾಗಿ ವೇದಾಂತಗಳು ಶಕ್ತವಾಗಿದೆ ಆಗಲಿ ಅಂದ್ರೆ ವಿಚಾರಶಾಸ್ತ್ರ ಈ ಅವ ವಿಚಾರಶಾಸ್ತ್ರ ಬ್ರಹ್ಮವ್ಯಾಂಸಾ ಶಾಸ್ತ್ರ ಏನಿದೆ ಇದು ಆರಂಭವೇ ಆಗಿದೆ ಉಕ್ತಂಚ
ಇಲ್ಲಿ ಅಂತಂದ್ರೆ ಅಧಿಕರಣ ಸಾರಾವಳಿ ಎಂಬುದಾಗಿ ಅವರ ಕದಂಬರಿ ಗ್ರಂಥ ಅಲ್ಲಿ ಈ ರೀತಿಯಾಗಿ ಇದೆ. ಇಲ್ಲಿ ಪೂರ್ವಾರ್ಧದಲ್ಲಿ ಪೂರ್ವಪಕ್ಷದ ವಿಚಾರವನ್ನು ಹೇಳ್ತಾರೆ, ಉತ್ತರಾರ್ಧದಲ್ಲಿ ಅವರ ಸಿದ್ಧಾಂತದ ವಿಚಾರವನ್ನು ಹೇಳ್ತಾರೆ. ಕಾರ್ಯ ವ್ಯುತ್ಪತ್ತಿ ರಾಜ್ಯ ನಿಯತಿ ರೀತಿ ಗಿರಸ್ತಪ್ಪರಾಯ ಸರ್ವಾಹ ನಾಣ್ಯ ವೇದೇಪೇದಿ ಪದೋಪನಿಷದ ಭೂಷರ ಪ್ರಾಯತೈವ ನಾಥಸ್ತದ್ವೇದ ಮೀಮಾಂಸ ಉಚಿತವಿಧಿ ಪ್ರತ್ಯವಸ್ತೀಯಮಾನಿ ಸಿದ್ಧೇ ವ್ಯುತ್ಪತ್ತಿ ಮಾಧ್ಯಮ ಬಹುಮುಖಮಹೇನ್ ಬ್ರಹ್ಮ ಜಿಜ್ಞಾಸ್ಯವಾಹ ಎಂಬುದಾಗಿ ಅವರ ಸಿದ್ಧಾಂತದ ಪ್ರಕ್ರಿಯೆಯನ್ನ ಕಾರಿಕಾ ರೂಪದಲ್ಲಿ ಅವರು ತಿಳಿಸಿಕೊಂಡಿದ್ದಾರೆ. ಅಧಿಕರಣ ಸಾರಾವಳಿ, ಅಧಿಕರಣ ಸಾರಾವಳಿ ನೋಡಿದ್ದೆ ಇಲ್ಲಿ ಸುಭ ಇಲ್ಲಿ ಬರೀ ಉಕ್ತಂ ಚಾಂದ್ ಅಂದ್ರು ರಾಯರು. ಇವರು ಸುಬೋಧನೀಕಾರರು 122ನೇ ಪೇಜ್ ನಲ್ಲಿ ಎರಡನೇ ಪ್ಯಾರಾದ ಉಕ್ತಂ ಪರೇಣಾಪಿ ಅಧಿಕರಣ ಸಾರಾವಳಿ ಅಂತ ಅಲ್ಲಿ ಈಗ ಇದಕ್ಕೆ ಸಂಬಂಧಪಟ್ಟ ಸುಬೋಧನಿ ವ್ಯಾಖ್ಯಾನ ರಾಮಾನುಜ ಮತಂ ನಿರಾಕರೋ ರಾಮಾನುಜ ಮತಂ ನಿರಾಕರೋತಿ ಕೇಚಿತ್ತು ಇತಿ ರಾಮಾನುಜ ಮತವನ್ನು ನಿರಾಕರಣ ಮಾಡ್ತಾರೆ ಕೇಚಿತ್ತು ವೃದ್ಧ ವ್ಯವಹಾರೇಣ ಕಾರ್ಯವ ಇತ್ಯಾದಿ ವಾಕ್ಯಗಳಿಂದ ಇದಂ ನಿರ್ಣಾಯಕ ಮೀಮಾಂಸಾ ಶಾಸ್ತ್ರಂ ಆರಂಭಣೀಯಂ ಉತ ಅನಾರಂಭಣೀಯಂ ಎಂಬುದಾಗಿ ವಿಕಲ್ಪ ಮಾಡಿಕೊಳ್ತಾರೆ. ಯಾವ ವೇದಾರ್ಥ ನಿರ್ಣಾಯಕ ಮೀಮಾಂಸಾ ಶಾಸ್ತ್ರವು ಆರಂಭಿಸಲು ಯೋಗ್ಯವೋ ಅಥವಾ ಅಲ್ಲವೋ ತದರ್ಥಂ ನಿರ್ಣಯತವ್ಯ ವೇದಾಂತ ಬ್ರಹ್ಮಬೋಧಯಿತು ಶಕ್ತ ನವ ಅದರ ಸಲುವಾಗಿ ನಿರ್ಣಯತವ್ಯ ವೇದಾಂತಗಳು ಅಂದ್ರೆ ನ್ಯಾಯಗಳಿಂದ ನಿರ್ಣಯಿಸಲ್ಪಟ್ಟ ವೇದಾಂತಗಳು ನ್ಯಾಯಗಳಿಂದ ನಿರ್ಣಯಿಸಲ್ಪಟ್ಟ ಅರ್ಥವುಳ್ಳ ವೇದಾಂತಗಳು ಬ್ರಹ್ಮನನ್ನು ಬೋಧಿಸಲು ಶಕ್ತವೋ ಅಲ್ಲವೋ ನಿರ್ಣಯಿಸಲ್ಪಡುವ ನ್ಯಾಯ ಬ್ರಹ್ಮ ಬೋಧಯಿತು ಶಕ್ತ ಇತಿ ಸಂಶಯ ಪೂರ್ವಪಕ್ಷ ವೃದ್ಧೇತಿ ಪ್ರತ್ಯಯ ಪ್ರತ್ಯಯಕ ಭಾವ ಸಂಬಂಧ ಗ್ರಹಣ ಲಕ್ಷಣ ವ್ಯುತ್ಪತ್ತಿಯಪೇಕ್ಷ ಶಬ್ದಾರ್ಥ ಬೋಧಯತಿ ಏನಂತ ಅಂತಂದ್ರೆ ಪ್ರತ್ಯಯ ಪ್ರತ್ಯಯಕ ಪ್ರತ್ಯಯಕ ಸಂಬಂಧ ಗ್ರಹ ಅಂತಂದ್ರೆ ಜ್ಞಾನ ಲಕ್ಷಣ ಅಂತಂದ್ರೆ ತದ್ರೂಪವಾದಂತಹದ್ದು ವ್ಯುತ್ಪತ್ತಿ ಅದು ವ್ಯುತ್ಪತ್ತಿ ಶಬ್ದಾರ್ಥ ಶಬ್ದ ಅರ್ಥಂ ಬೋಧಯತಿ ವ್ಯುತ್ಪತ್ತಿ ವ್ಯುತ್ಪತ್ತಿಯಿಂದ ಆ ಶಬ್ದವು ಅರ್ಥವನ್ನು ಬೋಧಿಸುತ್ತೆ ಅಂತ. ಈಗ ಅರ್ಥವನ್ನು ಬೋಧಿಸುತ್ತೆ ಇಲ್ಲಿ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಘಟ ಶಬ್ದ ಪ್ರತ್ಯಯಕ ಶಬ್ದ ಘಟ ಶಬ್ದದಿಂದ ತಿಳಿಯಲ್ಪಡುವಂತಹ ಘಟ ಪ್ರತ್ಯಯ ಈ ಘಟ ಘಟ ಶಬ್ದ ಮತ್ತು ಪ್ರತ್ಯಯ ಪ್ರತ್ಯಯದ ಸಂಬಂಧ ಇದೆ. ಇಪ್ಪತ್ತೆರಡನೇ 122ನೇ ಪೇಜ್ ನಲ್ಲಿ ತತಶ್ಚ ಪ್ರಕೃತೇ ಕಿಮಾಯಾತಂ ಅಂತಂದ್ರೆ ಸಿದ್ಧ ಇದೆ ಅಂತಂದ್ರು. ಒಟ್ಟಾರೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಕೇಚಿತ್ತು ವೃದ್ಧ ವ್ಯವಹಾರೇಣ ಕಾರ್ಯೇವ ಶಬ್ದಾನಾಂ ವ್ಯುತ್ಪನ್ನತೆಯ ಸಿದ್ಧೇ ಬ್ರಹ್ಮಣಿ ವೇದಾಂತಾನಾಂ ಅಪ್ರಾಮಾಣ್ಯ ಅಂತಂದ್ರಲ್ಲ. ವೃದ್ಧ ವ್ಯವಹಾರ ಅಂದ್ರೆ ಏನೇ ಸಾಧಿಸಬೇಕಾದಂತ ಅರ್ಥದಲ್ಲಿ ಶಬ್ದಗಳಿಗೆ ಶಕ್ತಿ ಜ್ಞಾನ ಆಗೋದ್ರಿಂದ ಅಂತಂದ್ರಲ್ಲ. ಅದರಿಂದ ಏನಾಯ್ತು ಅಂತಂದ್ರೆ ಸಿದ್ಧೇ ಬ್ರಹ್ಮಣಿ
ಬ್ರಹ್ಮಣಿ ವೇದಾಂತಾನ ಅಪ್ರಾಮಾಣ್ಯ ತತ್ ಮುಂದೆ ವಾಕ್ಯ ಹೊರಡ್ತು. ವಿಚಾರ ಇತಿ ಅಂತ, ವಿಚಾರಶಾಸ್ತ್ರ ಅನಾರಂಭಣೀಯಂ ಇತಿ ಭಾವ. ಈ ಯಾವ ವಿಚಾರಶಾಸ್ತ್ರವಾದಂತ ಬ್ರಹ್ಮೀಮಾಂಸಾ ಶಾಸ್ತ್ರ ಅನಾರಂಭಣೀಯ ಅಂತ ಪೂರ್ವಪಕ್ಷ ಹೊರಟಾರೆ. ಅಲ್ಲಿಗೆ ಬಂದೆ.